ನಮ್ಮ ನೆಲದ ಕಲೆ, ಸಾಹಸ ಕಲೆ ಮಲ್ಲಕಂಬವನ್ನು ನೋಡುವಂತ ಹೊತ್ತು. ಬಲಶಾಲಿಯಾದಂತ ಭೀಮನ ಕತೆ ನಮ್ಮೆಲ್ಲರಿಗೂ ಕೂಡ ತಿಳಿದೇ ಇರುವುದು. ಭೀಮ ತನ್ನೊಡನೆ ಮಲ್ಲ ಯುದ್ಧವನ್ನ ಮಾಡಲಿಕ್ಕೆ ಯಾರೂ ಕೂಡ ಸರಿಸಾಟಿ ಇಲ್ಲ ಎನ್ನುವುದನ್ನ ಅರಿತುಕೊಂಡು ಒಂದು ಕಂಬದ ಜೊತೆಗೆ ತನ್ನ ಗುದ್ದಾಟವನ್ನ ಆರಂಭಿಸ್ತಾನೆ. ಕಾಲಕ್ರಮೇಣವಾಗಿ ಅದುವೇ ಮಲ್ಲಕಂಬವಾಯಿತು ಎನ್ನುವಂತಹ ಪ್ರತೀತಿ ಒಂದು ಕಡೆಯಲ್ಲಾದ್ರೆ, ಇನ್ನೊಂದು ಕಡೆಯಲ್ಲಿ ಈ ಗರಡಿ ಮನೆಗಳಲ್ಲಿ ಅಭ್ಯಾಸವನ್ನು ನಡೆಸುವಂತಹ ಕುಸ್ತಿ ಪಟುಗಳು ಎದುರಾಳಿ ಇಲ್ಲದೆ ಇರುವಂತಹ ಸಮಯದಲ್ಲಿ ಕಂಬದ ಜೊತೆಗೆ ತನ್ನ ದೇಹವನ್ನ ಹುರಿಗೊಳಿಸ್ತಾ ಇದ್ರು, ತನ್ನ ದಿನದ ವ್ಯಾಯಾಮವನ್ನ ಪೂರ್ಣಗೊಳಿಸ್ತಾ ಇದ್ರು. ಹೀಗೆ ಮಲ್ಲಕಂಬ ಎನ್ನುವಂಥದ್ದು ಬೆಳೆದು ಬಂತು ಎನ್ನುವಂತಹ ಪ್ರತೀತಿ ನಮ್ಮೆಲ್ಲರಿಗೂ ಕೂಡ ಕಾಣಿಸುತ್ತೆ. ಇಂದು ಮಲ್ಲಕಂಬ ಎನ್ನುವಂಥದ್ದು ಕೇವಲ ಕಲೆಯಾಗಿ ಉಳಿಯದೆ ಕ್ರೀಡೆಯಾಗಿ ಬೆಳೆದು ನಿಂತಿರುವಂಥದ್ದು ಅತ್ಯಂತ ಸಂತಸದ ಸಂಗತಿ. ಇಂತಹ ಮಲ್ಲಕಂಬಕ್ಕೆ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ವಿಶೇಷವಾದಂತಹ ಪ್ರಾಧಾನ್ಯತೆ. ಈ ವೇದಿಕೆಯ ಮೇಲೆ ಮಲ್ಲಕಂಬದ ಪ್ರಸ್ತುತಿಯನ್ನ ಮಾಡುವಂತಹ ನಮ್ಮ ಮಲ್ಲಕಂಬದ ತಂಡದ ವಿದ್ಯಾರ್ಥಿಗಳ ಸಾಧನೆಯ ಕಿರುನೋಟವನ್ನ ನಿಮ್ಮ ಮುಂದೆ ತೆರೆದಿಡಬೇಕು. ಮಲ್ಲಕಂಬದ ವರ್ಲ್ಡ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಪ್ರಪಂಚದ ಬೇರೆ ಬೇರೆ ದೇಶಗಳು ಭಾಗವಹಿಸಿದಂತಹ ಈ ಸ್ಪರ್ಧೆಯಲ್ಲಿ ನಮ್ಮ ಭಾರತ ದೇಶದ 6 ಜನರಿದ್ದಂತಹ ತಂಡ ಕೂಡ ಸ್ಪರ್ಧೆಯನ್ನ ನೀಡಿರುತ್ತೆ. ವಿಶ್ವ ಮಟ್ಟದಲ್ಲಿ ನಡೆದಂತಹ ಈ ಸ್ಪರ್ಧೆಯಲ್ಲಿ 6 ಜನರಿದ್ದಂತಹ ಭಾರತ ತಂಡದಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿದ್ದು ಕೇವಲ ಒಬ್ಬ ವಿದ್ಯಾರ್ಥಿ ಮಾತ್ರ. ಆ ಒಬ್ಬ ವಿದ್ಯಾರ್ಥಿ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಎನ್ನುವಂಥದ್ದು ಹೆಮ್ಮೆಯ ವಿಚಾರ. ಜೊತೆಗೆ ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಜೈಪುರದಲ್ಲಿ ನಡೆದಂತಹ ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದ ಮಲ್ಲಕಂಬದ ಸ್ಪರ್ಧೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದಂತಹ 12 ಜನ ವಿದ್ಯಾರ್ಥಿಗಳು, 6 ಜನ ಬಾಲಕರು ಮತ್ತು 6 ಜನರ ಬಾಲಕಿಯರ ತಂಡ ಜೈಪುರದಲ್ಲಿ ಸ್ಪರ್ಧೆಯನ್ನು ನೀಡಿರುತ್ತೆ. ಮಂಗಳೂರು ವಿಶ್ವವಿದ್ಯಾನಿಲಯವನ್ನ ಪ್ರತಿನಿಧಿಸಿದಂತಹ ಆ 12 ಜನ ವಿದ್ಯಾರ್ಥಿಗಳಲ್ಲಿ 12 ಜನ ವಿದ್ಯಾರ್ಥಿಗಳು ಕೂಡ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು. ಜೊತೆಗೆ ಈ 12 ಜನ ವಿದ್ಯಾರ್ಥಿಗಳು ಕೂಡ ಮುಂದಿನ ದಿನಗಳಲ್ಲಿ ನಡೆಯಿರುವಂತಹ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ಗೆ ಆಯ್ಕೆಯಾಗಿದ್ದಾರೆ ಅಂತ ಅತ್ಯಂತ ಹೆಮ್ಮೆಯಿಂದ ಈ ವೇದಿಕೆಯಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇವೆ. ನಾವು ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಮಲ್ಲಕಂಬದ ಜೊತೆ ಜೊತೆಗೆ ರೋಪ್ನ ಕಸರತ್ತನ್ನ ತೋರಿಸ್ತೇವೆ. ಆದರೆ ಈ ವೇದಿಕೆಯ ಅನಾನುಕೂಲತೆಯಿಂದಾಗಿ ರೋಪ್ ಕಸರತ್ತನ್ನ ಈ ವೇದಿಕೆಯ ಮೇಲೆ ಪ್ರಸ್ತುತ ಮಾಡಿಸಲು ಸಾಧ್ಯ ಆಗ್ತಾ ಇಲ್ಲ. ವೇದಿಕೆಯ ಮೇಲೆ ಇದೀಗ ಮಲ್ಲಕಂಬದ ಕಸರತ್ತು ನಿರ್ದೇಶನವನ್ನ ಮಾಡಿದ್ದಾರೆ ಬಸವರಾಜ್ ಮತ್ತು ಚೇತನ್ ಕುಮಾರ್. ಬನ್ನಿ ನೋಡೋಣ ಮಲ್ಲಕಂಬದ ಗತ್ತು ಗಮ್ಮತ್ತು ನಿಮಗೆ ಗೊತ್ತು.